ನಮ್ಮ ವಿರುದ್ಧ ನಿನ್ನ ಬಳಿ ಸಾಕ್ಷಿ ಏನಿದೆ? ಯಾವುದೇ ಸಾಕ್ಷಿ ಇಲ್ಲದೆ ಸಾಮ್ರಾಟರು ನಿನ್ನ ಮಾತನ್ನು ಹೇಗೆ ನಂಬುತ್ತಾರೆ ಧರ್ಮ? ಏಕೆಂದರೆ ನಾನು ಅವರ ಧರ್ಮಪತ್ನಿ, ಅವರ ಅರ್ಧಾಂಗಿನಿ ನಾನು. ನಾನು ಅವರನ್ನು ಪರಿಪೂರ್ಣಗೊಳಿಸಿದ್ದೇನೆ. ವಾಮಾಂಗಿ ನಾನು, ಗಂಡನ ಎಡಭಾಗದಲ್ಲಿ ಕೂರುವ ಪತ್ನಿ ನಾನು. ಆ ಭಾಗದಲ್ಲಿ ವ್ಯಕ್ತಿಯ ಹೃದಯವಿರುತ್ತದೆ ಮತ್ತು ಹೃದಯವನ್ನು ಅರಿಯಲು ಸಾಕ್ಷಿಯಲ್ಲ, ಒಳಗಣ್ಣಿನ ಅಗತ್ಯವಿರುತ್ತದೆ. ನನ್ನ ಪತಿ ನನ್ನ ಭಾವನೆಯನ್ನು ಅರಿತಿದ್ದಾರೆ. ನಾನು ನನ್ನ ಭಾವನೆಗಳನ್ನು ಅವರಿಗೆ ಚೆನ್ನಾಗಿ ಅರ್ಥ ಮಾಡಿಸಬಲ್ಲೆ. ದೇವತೆಗಳು ಮಹಾದೇವನ ಮುಂದೆ ತಮ್ಮ ಬೇಡಿಕೆ ಇಡುವಾಗ ಅವರು ಎಲ್ಲಕ್ಕಿಂತ ಮೊದಲು ದೇವಿ ಪಾರ್ವತಿಯ ಪೂಜೆ ಮಾಡುತ್ತಾರೆ. ಏಕೆಂದರೆ ಅವರಿಗೆ ಗೊತ್ತಿದೆ, ಮಹಾದೇವನನ್ನು ತಪಸ್ಸಿನಿಂದ ಎಬ್ಬಿಸಿ ಏನಾದರೂ ಕೆಲಸ ಮಾಡಿಸಬೇಕೆಂದರೆ ಅದು ಕೇವಲ ದೇವಿ ಪಾರ್ವತಿಯಿಂದ ಮಾತ್ರ ಸಾಧ್ಯ. ಆದರ್ಶ ಪತ್ನಿಯಲ್ಲಿ, ಅರ್ಧಾಂಗಿನಿಯಲ್ಲಿ ಈ ಶಕ್ತಿ ಇರುತ್ತದೆ ಮತ್ತು ಈ ಶಕ್ತಿ ನನ್ನಲ್ಲಿದೆ. ಏಕೆಂದರೆ ಮೊದಲಿನಿಂದಲೂ ಸಾಮ್ರಾಟರ ಕಣ್ಣಲ್ಲಿ ಕುಶಲ, ಆದರ್ಶ ಮತ್ತು ಸಮರ್ಥ ಪತ್ನಿ ನಾನೇ. ಅದು ನೀವು ಎಂದೂ ಆಗಿರಲಿಲ್ಲ. ಆದರೆ ಇದೆಲ್ಲ ನಿಮಗೆ ಅರ್ಥವಾಗುವುದಿಲ್ಲ, ಏಕೆಂದರೆ ನಿಮ್ಮ ಪಾಲಿಗೆ ಪ್ರೇಮ ಮುಖ್ಯವಲ್ಲ, ಅದಕ್ಕೆ ಅರ್ಥವೂ ಇಲ್ಲ. ಏನಾದರೂ ಪ್ರೇಮಿಸಿದರೆ ನಿಮಗೆ ಪ್ರೇಮದ ಅರ್ಥ ತಿಳಿಯುತ್ತಿತ್ತು, ಎರಡು ಆತ್ಮಗಳ ಸಂಬಂಧ ಅರ್ಥವಾಗುತ್ತಿತ್ತು. ನಾವು ಇಷ್ಟು ವರ್ಷಗಳ ಕಾಲ ನಾವು ದೂರವಿದ್ದರೂ ಒಬ್ಬರನ್ನೊಬ್ಬರು ಮರೆಯಲಿಲ್ಲ. ಆರಂಭದಲ್ಲಿ ನಾನು ಸಾಮ್ರಾಟರಿಂದ 14 ವರ್ಷ ದೂರವಿದ್ದೆ, ನಂತರ 10 ವರ್ಷ. ಅಷ್ಟಾದರೂ ನಮ್ಮ ಪ್ರೇಮ ಹಾಗೇ ಇತ್ತು, ಹಾಗೇ ಇದೆ. ವಿರಹದಲ್ಲಿ ಪ್ರೇಮ ಕಡಿಮೆಯಲ್ಲ, ಹೆಚ್ಚಾಯಿತು. ನೀವೇ ನೋಡಿದಿರಲ್ಲ ನನ್ನದೊಂದು ನೋಟದಿಂದ ಹೇಗೆ ಅವರ ಕೋಪ ಕಣ್ಣೀರಾಗಿ ಹರಿಯಿತು. ನನ್ನನ್ನು ತಮ್ಮ ಸಮೀಪ ಕರೆಯಲು ಅವರ ಕೈ ಹೇಗೆ ಮೇಲೆದ್ದಿತು. ಇದರಲ್ಲೇ ತಿಳಿಯುತ್ತದೆ ನೀವು ಅವರ ಜೊತೆಗಿದ್ದು ಅವರ ಜೀವನದ ಅಂಗವಾಗಲಿಲ್ಲ. ಮತ್ತು ನಾನು ದೂರವಿದ್ದರೂ ಕೂಡ ಸದಾ ಅವರ ಜೊತೆಗಿದ್ದೆ. ಸಾಮ್ರಾಟರ ಜೀವನದ ಖಾಲಿತನವನ್ನು ನೀವು ಎಂದೂ ತುಂಬಲಿಲ್ಲ, ಏಕೆಂದರೆ ಈಗಲೂ ನಿಮಗೆ ಪತಿಯ ಜೀವನದಲ್ಲಿ ಪತ್ನಿಯ ಮಹತ್ವ ಅರ್ಥವಾಗಿಲ್ಲ, ಅವಳ ಪಾತ್ರ ತಿಳಿದಿಲ್ಲ. ಪತ್ನಿ ತ್ಯಾಗ ಮತ್ತು ಸೇವೆಯ ಪ್ರತಿಮೂರ್ತಿಯಾಗಿರುತ್ತಾಳೆ, ಸಂಪೂರ್ಣ ಸಮರ್ಪಣೆಗೊಂಡು ನಿಸ್ವಾರ್ಥಿಯಾಗಿರುತ್ತಾಳೆ. ನೀವು ಅದಕ್ಕೆ ವಿರುದ್ಧ. ನಿಮಗೆ ಇದು ಸಾಧ್ಯವಿಲ್ಲ. ಆದರ್ಶ ಪತ್ನಿ ಇರಲಿ, ನೀವು ಸ್ತ್ರೀಧರ್ಮವನ್ನು ಸರಿಯಾಗಿ ನಿಭಾಯಿಸಲಿಲ್ಲ. ಕಠೋರರಾಗಿದ್ದೀರಿ, ನೀವು ಒಂದು ಮರದ ತುಂಡಿನಂತೆ ಒಣಗಿದ್ದೀರಿ, ಸಂಪೂರ್ಣ ಒಣಗಿ ಹೋಗಿದ್ದೀರಿ. ನಿಮ್ಮಲ್ಲಿ ಜೀವದ ಸುಳಿವೇ ಇಲ್ಲ. ಅಮ್ಮ, ನೀನು ಗೊಂಬೆ ಅಂತ ಯಾಕೆ ನಿಂತಿರುವೆ? ತಡಿ ಅವಳನ್ನು. ಈಗ ನೀನು ಏನು ಮಾಡಿದ್ರೆ? ಹೆಜ್ಜೆ ಮುಂದಿಡುವ ಮೊದಲು ನಿನ್ನ ಅಮ್ಮನ ಅನುಮತಿ ಕೇಳು. ಅಶೋಕನಲ್ಲ ನಾನು, ಎಲ್ಲದಕ್ಕೂ ಅಮ್ಮನನ್ನು ಕೇಳಿ ಮಾಡಲಿಕ್ಕೆ. ಇಷ್ಟಕ್ಕೂ ನಾನು ಏನೇ ಮಾಡಿದರೂ ನನ್ನ ಅಮ್ಮ ಬೆಂಬಲ ಕೊಡುತ್ತಾಳೆ, ನನ್ನನ್ನು ತಡೆದು ನಿಲ್ಲಿಸುವುದಿಲ್ಲ. ಸುಶೀಮಾ, ಎಲ್ಲಿದ್ದೀಯೋ ಅಲ್ಲೇ ನಿಲ್ಲಿ. ಕೊನೆಗೂ ನಿಮಗೆ ಅರ್ಥವಾಯಿತಲ್ಲ, ನನ್ನ ಮಾತು ಸರಿಯಾಗಿ ಕೇಳಿ. ನಿಮ್ಮೆಲ್ಲರ ಅನ್ಯಾಯದ ಬಗ್ಗೆ ನಾನು ಅವರಿಗೆ ಹೇಳಿ ನಾನು ಅವರಿಗೆ ನೋವುಂಟು ಮಾಡಲಾರೆ. ಆದರೆ ನೀವು ನನ್ನನ್ನು ಕೆಣಕಿದರೆ, ನನ್ನ ಮಗನಿಗೆ ಹಾನಿ ಮಾಡಲು ಪ್ರಯತ್ನಿಸಿದರೆ ಅಥವಾ ಅವನಿಗೆ ಚಿಕ್ಕ ಪೆಟ್ಟಾದರೂ ಅದೇ ಕ್ಷಣ ಸಾಮ್ರಾಟರಿಗೇನು, ಇಡೀ ಮಗದಕ್ಕೆ ನಿಮ್ಮ ಪಾಪಗಳ ಬಗ್ಗೆ ತಿಳಿದು ಹೋಗುವುದು.
ಆಯ್ಕೆ ನಿಮ್ಮ ಕಣ್ಮುಂದಿದೆ. ಏನು ಆಯ್ಕೆ ಮಾಡುತ್ತೀರೋ ಮಾಡಿಕೊಳ್ಳಿ. ಸಂಧಿ ಅಥವಾ ಸತ್ಯದ ಅನಾವರಣ. ಧರ್ಮ, ನೀನು ನಿನ್ನ ಮಗನನ್ನು ಕರೆದುಕೊಂಡು ಹೋಗು. ನನ್ನ ಮುಂದೆ ಕಳಿಸಿ ಎಲ್ಲಿ ಸತ್ತಯ್ಯ ಅಶೋಕ? ಯಾವ ಕಡೆ ಹೊರಟಿರುವೆ? ಪಾಟಲಿಪುತ್ರ. ನೀನು ಪಾಟಲಿಪುತ್ರಕ್ಕೆ ಹೋಗಬೇಕಿದ್ದರೆ ನಾನು ನಿನ್ನನ್ನು ದೋಣಿಯಲ್ಲಿ ಬಿಡುತ್ತೇನೆ. ಅಲ್ಲಿಗೆ ಬೇಗ ತಲುಪಲು ಎಲ್ಲಕ್ಕಿಂತ ಅದೇ ಒಳ್ಳೆಯ ದಾರಿ. ಯಾಕೋ ಗೊತ್ತಿಲ್ಲ, ನನಗೆ ತೀವ್ರವಾಗಿ ಅನಿಸುತ್ತಿದೆ ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನನ್ನ ಅಶೋಕನೇ. ನಾನು ನನಗೆ ನಿಮ್ಮ ಸೇವೆ ಮಾಡುವ ಅಧಿಕಾರವಿಲ್ಲವೇ? ಖಂಡಿತ. ಅದ್ಭುತ. ಸಾಮ್ರಾಟ, ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕು. ಕೇಳು. ನಾನು ನಿಮಗೆ ಹೇಗೆ ಕಾಣಿಸುತ್ತೇನೆ? ಇದು ಒಂದು ಪ್ರಶ್ನೆ. ಏನು ಪ್ರಶ್ನೆ? ಹೇಗಾದರೂ ಇರಲಿ, ನನಗೆ ನಿಮ್ಮ ಉತ್ತರ ಬೇಕು. ನೀನು ನನ್ನ ಮೊದಲ ಹೆಂಡತಿ, ನನ್ನ ಹಿರಿಮಗನ ತಾಯಿ, ನನಗೆ ಇಷ್ಟವಾಗಲೇಬೇಕು. ಇಷ್ಟವೋ ಅಥವಾ ತುಂಬಾ ಇಷ್ಟವೋ, ಸಾಮ್ರಾಟರೇ ಇಲ್ಲಿ ಬನ್ನಿ, ಇದನ್ನು ಕಟ್ಟುತ್ತೀರಾ?